ಈ ನಾಡಿನ ಸಮಸ್ತ ಜನತೆಗೆ ಹಾಗೂ ಬಸವಾಭಿಮಾನಿಗಳಿಗೆ ಎಲ್ಲರಿಗೂ ಇವತ್ತು ಬಸವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಈ ನಾಡಿನಲ್ಲಿ ಬಸವಣ್ಣವರು ಸಮಾನತೆಯಲ್ಲಿ ಪ್ರಥಮ ಸಮಾನತೆ ತಂದಂಥವರೇ ಬಸವಣ್ಣವರು. ಆಮೇಲೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟಂತವರು ಇವತ್ತು ಬಸವಣ್ಣವರು. ಹಲವಾರು ರಂಗದಲ್ಲಿ ನೋಡಿದಂಥ ಟೈಮ್ಲಿ ಪಾರ್ಲಿಮೆಂಟ್ ವ್ಯವಸ್ಥೆ ಅನ್ನೋದೇ ಅವತ್ತಿನ 900 ವರ್ಷದ ಹಿಂದೆ ಪಾರ್ಲಿಮೆಂಟ್ ವ್ಯವಸ್ಥೆ ಅನ್ನುವಂಥ ತೋರಿಸಿದ್ದು ಕೂಡ ಬಸವಣ್ಣವರು ಅನ್ನೋದು ಹೇಳಕ್ಕೆ ಬಹಳ ಸಂತೋಷ ಅನ್ಸುತ್ತೆ. ಜೊತೆಗೆ ಎಲ್ಲ ಸಮಾಜಗಳಿಗೆ ಸಮಾನತೆ ಕೊಟ್ಟು ನ್ಯಾಯ ಕೊಟ್ಟಂಥವ್ರು ಇವತ್ತು ಬಸವಣ್ಣವರು. ಅದ ನಂತರ ಅಂಬೇಡ್ಕರ್ ಅವರು ಅದೇ ದಾರಿಯಲ್ಲಿ ಮುಂದೆ ಬರೆದಂಥ ದಾರಿಯಲ್ಲಿ ಏನು ಸಂವಿಧಾನ ರಚನೆ ಮಾಡಿದ್ರೆ ಏನು ಬಸವ ತತ್ವಗಳದ ಅದೇ ಸಂವಿಧಾನ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ನಾಡಿನ ಸಮಸ್ತ ಜನರಿಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಕೂಡ ನಾನು ಕೊಡ್ತೇನೆ. ಹೇಳಿದ್ರಲ್ಲ ಇವಾಗ ತಮಗೆ ಸರ್ ಅದೇನ್ ಬರುತ್ತೆ ನಾಳೆ ಎಸ್ಐಟಿ ಅದೇನ್ ಬರುತ್ತೆ. ಯಾಕಂದ್ರೆ ಯಾವ ತನಿಖಾ ಇದಕ್ಕೆ ಸಂಸ್ಥೆ ಕೊಟ್ಟಿದೆ ಅದ್ರ ಮ್ಯಾಗ ಗೌರವ ಇರಬೇಕಾಗತ್ತೆ. ಜೊತೆಗೆ ಇವತ್ತು ನ್ಯಾಯಾಲಯಗಳು ಕೊಟ್ಟಂತ ಟೈಮಲ್ಲಿ ನ್ಯಾಯಾಲಯಗಳ ಬಗ್ಗೆ ಕೂಡ ನಮಗೆ ಒಂದು ಮೊನ್ನೆ ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡಿದ್ರೆ ಅದು ಒಂದ್ಸಲ ಅದನ್ನ ನೋಡ್ಬಿಡಿ, ನೋಡಿದ್ರೆ ಅರ್ಥ ಆಗತ್ತೆ. ಬೇಕಾದ್ರೆ ನಿಮ್ ಕಡೆ ಕ್ಲಿಪ್ಪಿಂಗ್ ಇರ್ಬೋದು ನೋಡಿ, ಮೊನ್ನೆ ನೇಹಾ ಕೇಸಲ್ಲಿ ಮಾತಾಡ್ಯಾರ. ಅದು ನಮ್ಮ ಸಿಬಿಐ ಕೊಟ್ಬಿಟ್ರೆ ಅಂದ್ರೆ ನಮ್ಮ ಸಿಬಿಐ ಅನ್ನುವಂಥ ವಿಶ್ವಾಸ ಎಷ್ಟೈತೆ ಅವ್ರಿಗೆ ಅನ್ನೋದು ಒಂದ್ಸಲ ತೆಗೆದು ನೋಡ್ರಿ. ಒಂದ್ಸಲ ಆ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ, ಕ್ಲಿಪ್ಪಿಂಗ್ ತೆಗೆದು ಒಂದ್ಸಲ ಹಾಕ್ರಿ ಅದನ್ನ. ನಮ್ಮ ಸಿಬಿಐ ಅನ್ನೋ ತಂದು ಕೊಡ್ತಾರಲ್ಲ ಅದು ದಟ್ಸ್ ವೆರಿ ರಾಂಗ್. ಯಾಕಂದ್ರೆ ನಮ್ಮ ಸಿಬಿಐ ಅಂತ ಇರಬಾರ್ದು. ಸಂಸ್ಥೆ ಯಾವತ್ತು ಯಾವುದೋ ಒಂದು ಸಂಸ್ಥೆಗಳು ಇದ್ರ ಮ್ಯಾಲೆ ಕೆಲಸ ಮಾಡುವಂಥ ಟೈಮ್ನಲ್ಲಿ ಅದ್ರ ಮೇಲೆ ಶೋಧನೆ ಮಾಡುವಂಥ ಟೈಮ್ನಾಗ ಅವ್ರು ಫ್ರೀಯಾಗಿ ಬಿಡಬೇಕು. ಬಟ್ ಹಂಗಾಗಿಲ್ಲ, ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ಹಾಳಾಗೈತಿ ಅದನ್ನ. ಯಾಕಂದ್ರೆ ಅವ್ರು ಹೇಳುವಂಥ ನೋಡಿದಾಗ ಅನ್ಸುತ್ತೆ. ನೋಡಿ ಒಂದ್ಸಲ ಮಾಧ್ಯಮದಲ್ಲಿ ತೆಗೆದು ನಿಮ್ಮಲ್ಲಿ ಕ್ಲಿಪ್ಪಿಂಗ್ ಇದೆ ನೋಡಿ, ನಮ್ಮ ಸಿಬಿಐ ಯಾವ ನಮ್ಮ ಸಿಬಿಐ ಆಗುತ್ತೆ, ಹೆಂಗೆ ಅವ್ರ ಸಿಬಿಐ ಆಗುತ್ತೋ ಅರ್ಥಿಲ್ಲ. ಈ ನಾಡಿನ ಸಮಸ್ತ ಜನತೆಗೆ ಹಾಗೂ ಬಸವಾಭಿಮಾನಿಗಳಿಗೆ ಎಲ್ಲರಿಗೂ ಇವತ್ತು ಬಸವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಈ ನಾಡಿನಲ್ಲಿ ಬಸವಣ್ಣವರು ಸಮಾನತೆಯಲ್ಲಿ ಪ್ರಥಮ ಸಮಾನತೆ ತಂದಂಥವರೇ ಬಸವಣ್ಣವರು. ಆಮೇಲೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟಂಥವ್ರೆ ಇವತ್ತು ಬಸವಣ್ಣವರು. ಹಲವಾರು ರಂಗದಲ್ಲಿ ನೋಡಿದಂಥ ಟೈಮ್ಲಿ ಪಾರ್ಲಿಮೆಂಟ್ ವ್ಯವಸ್ಥೆ ಅನ್ನೋದೇ ಅವತ್ತಿನ 900 ವರ್ಷದ ಹಿಂದೆ ಪಾರ್ಲಿಮೆಂಟ್ ವ್ಯವಸ್ಥೆ ಅನ್ನುವಂಥ ತೋರಿಸಿದ್ದು ಕೂಡ ಬಸವಣ್ಣವರು ಅನ್ನೋದು ಹೇಳಕ್ಕೆ ಭಾಳ ಸಂತೋಷ ಅನ್ಸುತ್ತೆ. ಜೊತೆಗೆ ಎಲ್ಲ ಸಮಾಜಗಳಿಗೆ ಸಮಾನತೆ ಕೊಟ್ಟು ನ್ಯಾಯ ಕೊಟ್ಟಂಥವ್ರು ಇವತ್ತು ಬಸವಣ್ಣವರು. ಅದ ನಂತರ ಅಂಬೇಡ್ಕರ್ ಅವರು ಅದೇ ದಾರಿಯಲ್ಲಿ ಮುಂದೆ ಬರೆದಂಥ ದಾರಿಯಲ್ಲಿ ಏನು ಸಂವಿಧಾನ ರಚನೆ ಮಾಡಿದ್ರೆ ಏನು ಬಸವ ತತ್ವಗಳದ ಅದೇ ಸಂವಿಧಾನ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ನಾಡಿನ ಸಮಸ್ತ ಜನರಿಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಕೂಡ ನಾನು ಕೊಡ್ತೇನೆ. ಹೇಳಿದ್ರಲ್ಲ ಇವಾಗ ತಮಗೆ ಸರ್ ಅದೇನ್ ಬರುತ್ತೆ ನಾಳೆ ಎಸ್ಐಟಿ ಅದೇನ್ ಬರುತ್ತೆ. ಯಾಕಂದ್ರೆ ಯಾವ ತನಿಖಾ ಇದಕ್ಕೆ ಸಂಸ್ಥೆ ಕೊಟ್ಟಿದೆ ಅದ್ರ ಮ್ಯಾಗ ಗೌರವ ಇರಬೇಕಾಗತ್ತೆ. ಜೊತೆಗೆ ಇವತ್ತು ನ್ಯಾಯಾಲಯಗಳು ಕೊಟ್ಟಂತ ಟೈಮಲ್ಲಿ ನ್ಯಾಯಾಲಯಗಳ ಬಗ್ಗೆ ಕೂಡ ನಮಗೆ ಒಂದು ಮೊನ್ನೆ ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡಿದ್ರೆ ಅದು ಒಂದ್ಸಲ ಅದನ್ನ ನೋಡ್ಬಿಡಿ, ನೋಡಿದ್ರೆ ಅರ್ಥ ಆಗತ್ತೆ. ಬೇಕಾದ್ರೆ ನಿಮ್ ಕಡೆ ಕ್ಲಿಪ್ಪಿಂಗ್ ಇರ್ಬೋದು ನೋಡಿ, ಮೊನ್ನೆ ನೇಹಾ ಕೇಸಲ್ಲಿ ಮಾತಾಡ್ಯಾರ. ಅದು ನಮ್ಮ ಸಿಬಿಐ ಕೊಟ್ಬಿಟ್ರೆ ಅಂದ್ರೆ ನಮ್ಮ ಸಿಬಿಐ ಅನ್ನೋ ವಿಶ್ವಾಸ ಎಷ್ಟೈತೆ ಅವ್ರಿಗೆ ಅನ್ನೋದು ಒಂದ್ಸಲ ತೆಗೆದು ನೋಡ್ರಿ. ಒಂದ್ಸಲ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ, ಕ್ಲಿಪ್ಪಿಂಗ್ ತೆಗೆದು ಒಂದ್ಸಲ ಹಾಕ್ರಿ ಅದನ್ನ. ನಮ್ಮ ಸಿಬಿಐ ಅನ್ನೋ ತಂದು ಕೊಡ್ತಾರಲ್ಲ ಅದು ದಟ್ಸ್ ವೆರಿ ರಾಂಗ್. ಯಾಕಂದ್ರೆ ನಮ್ಮ ಸಿಬಿಐ ಅಂತ ಇರಬಾರ್ದು. ಸಂಸ್ಥೆ ಯಾವತ್ತು ಯಾವುದೋ ಒಂದು ಸಂಸ್ಥೆಗಳು ಇದ್ರ ಮ್ಯಾಲೆ ಕೆಲಸ ಮಾಡುವಂಥ ಟೈಮ್ನಲ್ಲಿ ಅದ್ರ ಮೇಲೆ ಶೋಧನೆ ಮಾಡುವಂಥ ಟೈಮ್ನಾಗ ಅವ್ರು ಫ್ರೀಯಾಗಿ ಬಿಡಬೇಕು. ಬಟ್ ಹಂಗಾಗಿಲ್ಲ, ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ಹಾಳಾಗೈತಿ ಅದನ್ನ. ಯಾಕಂದ್ರೆ ಅವ್ರು ಹೇಳುವಂಥ ನೋಡಿದಾಗ ಅನ್ಸುತ್ತೆ. ನೋಡಿ ಒಂದ್ಸಲ ಮಾಧ್ಯಮದಲ್ಲಿ ತೆಗೆದು ನಿಮ್ಮಲ್ಲಿ ಕ್ಲಿಪ್ಪಿಂಗ್ ಇದೆ ನೋಡಿ, ನಮ್ಮ ಸಿಬಿಐ ಯಾವ ನಮ್ಮ ಸಿಬಿಐ ಆಗುತ್ತೆ, ಹೆಂಗೆ ಅವ್ರ ಸಿಬಿಐ ಆಗುತ್ತೋ ಅರ್ಥಿಲ್ಲ.